ವೀಕ್ಷಕರೇ ವೆರೈಟಿ ವಿಷಯ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಟೆಕ್ಕಿ ಅಂಬರ್ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪಲ್ ಅವರು ಹೊಸ ಸೀರೀಸ್ನ ಲಾಂಚ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಪಲ್ ಅವರು ರೀಸೆಂಟಾಗಿ ಹೊಸ ಫೋನ್ ಬಿಡುಗಡೆ ಮಾಡಿದ್ದಾರೆ. ಆಪಲ್ ಅವರು ಫೋನ್ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸ್ವಲ್ಪ ಜನಕ್ಕೆ ಖುಷಿ ಜೊತೆಗೆ ಬೇಸರ ಕೂಡ ಇರುತ್ತೆ. ಖುಷಿ ಏನಂತ ಹೇಳಿದ್ರೆ ಆಪಲ್ ಅವರ ಫೋನ್ ತಗೊಳ್ಳೋ ಅನ್ನೋ ಒಂದು ಆಸೆ ಜಾಸ್ತಿ. ಅದ್ರ ಜೊತೆಗೆ ಬೇಸರ ಏನಂತ ಹೇಳಿದ್ರೆ ಅವರ ರೇಂಜ್ ಯಾವತ್ತಿದ್ರು 50+ ಅಂದ್ರೆ 60, 70, 80 lakhs ಅದ್ರ ಮೇಲೆ ಕೂಡ ಹೋಗುತ್ತೆ. ಸೊ ಅಂತವ್ರಿಗೋಸ್ಕರ ಈ ವಿಡಿಯೋದಲ್ಲಿ ಒಂದು ಸಿ ಸುದ್ದಿ ಕಾದಿದೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ವೀಕ್ಷಕರೇ, ನೀವು 30,000, 35,000, 40,000 ವರೆಗೂ ಸ್ಪೆಂಡ್ ಮಾಡಕ್ ರೆಡಿ ಇರ್ತೀರಾ ಈ ಸ್ಯಾಮ್ಸಂಗ್ ಒನ್ ಪ್ಲಸ್ಗೆಲ್ಲ. ನಿಮ್ಗೆ ಯಾಕಂದ್ರೆ ಐಫೋನ್ ನಿಮ್ಗೆ ಎಟಕದೆ ಇರೋ ದರ ಅಂತೇಳಿ ಈ ರೇಂಜ್ನ ನೀವು ಇದರಲ್ಲಿ ನೀವು ಹುಡ್ಕೊಂತೀರ. ಅದಕ್ಕೋಸ್ಕರನೇ ಐಫೋನ್ ಅವರು ಬಜೆಟೆಡ್ ಫೋನ್ ನ ರಿಲೀಸ್ ಮಾಡಿದ್ದಾರೆ. ಅದ್ ಯಾವ ಫೋನ್ ಅಂತ ಹೇಳಿದ್ರೆ iPhone SE. ಅದು ಈ ಕ್ಯಾಟಗರಿಯಲ್ಲೇ ಬೀಳುತ್ತೆ, 30,000 to 35,000. ಈ iPhone SE ಸ್ಪೆಸಿಫಿಕೇಶನ್ಸ್ ಅಥವಾ ವಿಶೇಷತೆಗಳ ಬಗ್ಗೆ ಹೇಳಕ್ಕೆ ಬರ್ಬೇಕಂದ್ರೆ ಇದರಲ್ಲಿ 64 GB ಇದೆ, 128 GB ಇದೆ, 256 GB ಇದೆ ವೇರಿಯಂಟ್ಸ್. ಕಲರ್ ವೇರಿಯಂಟ್ಸ್ ಬಂದಾಗ ನಿಮ್ಗೆ ಪ್ರಾಡಕ್ಟ್ ರೆಡ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ ಅಂತದನ್ನ ನೀವು ಚೂಸ್ ಮಾಡಬಹುದು. ಮತ್ತೆ ಇದರದ್ದು ಸೈಜ್ ಹೇಳಕ್ಕೆ ಬರ್ಬೇಕಂದ್ರೆ ಈ ಆಪಲ್ iPhone 8 ಅಲ್ಲಿ ಇತ್ತಲ್ಲ 4.7 inch ಡಿಸ್ಪ್ಲೇ, ಅದು ಇದರಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ರೆಟಿನಾ HD ಡಿಸ್ಪ್ಲೇ ಕೂಡ ಹೊಂದಿದೆ ಇದು. ಆಮೇಲೆ 1334x750 pixel ರೆಸೊಲ್ಯೂಷನ್ ಇದು ಹೊಂದಿದೆ. ಆಮೇಲೆ ಆಪ್ಟಿಕ್ ಟಚ್ ಡಿಸ್ಪ್ಲೇ ಇದೆ ಇದು. ಆಮೇಲೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಟಚ್ ಐಡಿ ಕೂಡ ಇದು ಹೊಂದಿದೆ. ಗೇಮ್ ಆಡೋರ್ಗೆ ಮತ್ತೆ ವಿಡಿಯೋ ಎಲ್ಲ ಚೆನ್ನಾಗಿ ತೆಗಿಬೇಕು ಅನ್ನೋರ್ಗೆ ಒಂದು ಸ್ಪೆಷಲ್ ಸ್ಪೆಸಿಫಿಕೇಶನ್ ಈ ಫೋನ್ ಹೊಂದಿದೆ. ಆಪಲ್ ಅವರು ವಿಶೇಷವಾಗಿ ಈ ಫೋನ್ ಕೊಟ್ಟಿದ್ದಾರೆ. ಈ iPhone 11 ಅಲ್ಲಿ ಯೂಸ್ ಮಾಡಿರುವಂತ ಪ್ರೊಸೆಸರ್ ಅಂದ್ರೆ ಆ ಪ್ರೊಸೆಸರ್ ಹೆಸರು ಬಂದು A13 Bionic ಚಿಪ್ ಅಂತ ಹೇಳ್ತಾರೆ. ಅದು ಈ Snapdragon 800+ ಆ ರೇಂಜ್ ಲೆವೆಲ್ ಮೈಂಟೈನ್ ಮಾಡುತ್ತೆ. ಸೊ ಅದು ನಿಮ್ಗೆಲ್ಲ ತುಂಬಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈ ಫೋನ್ ಅಲ್ಲಿ ಕ್ಯಾಮ್ರಾ ಬಗ್ಗೆ ಬರ್ಬೇಕಂದ್ರೆ ಕ್ಯಾಮ್ರಾ ರಿಯರ್ ಕ್ಯಾಮ್ರಾ ಅಂದ್ರೆ ಹಿಂದಿನ ಕ್ಯಾಮ್ರಾ ಬಂದ್ಬಿಟ್ಟು 12 MP 12 MP ಇದೆ. ಅದ್ರ ಜೊತೆಗೆ ನಿಮ್ಗೆ ಟ್ರೂ ಟೋನ್ ಫ್ಲಾಶ್ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂದು ಅಂದ್ರೆ ಸೆಲ್ಫಿ ಪ್ರಿಯರಿಗೋಸ್ಕರ 7 MP ಇದೆ. ಅದು ಏನೋ ರೆಟಿನಾ ಫ್ಲಾಶ್ ಅಂತ ಕರೀತಾರೆ, ಅದು ಹೊಂದಿದೆ. ಅದ್ರ ಜೊತೆಗೆ ನಿಮ್ಗೆ ಈ ಬ್ಯಾಟ್ರಿ ಲೈಫ್ ಹೇಳ್ಬೇಕಂತ ಬಂದ್ರೆ ಈ ವಿಡಿಯೋ ಪ್ಲೇಬ್ಯಾಕ್ ಬಂದ್ಬಿಟ್ಟು 13 hours ಬರುತ್ತೆ. ಆಮೇಲೆ ವಿಡಿಯೋ ಸ್ಟ್ರೀಮಿಂಗ್ ಮಾಡಿದ್ರೆ ಒಂದು 8 hours ಬರುತ್ತೆ. ಆಮೇಲೆ ಈ ಆಡಿಯೋ ಪ್ಲೇಬ್ಯಾಕ್ ಬಂದು ಒಂದು 40 hours ಬರುತ್ತೆ. ಸೊ ಇಷ್ಟು ಇನ್ನೂ ಇಂಡಿಯಾಲಿ ಇದು ಈ ಫೋನ್ ಲಾಂಚ್ ಆಗಿಲ್ಲ. ಲಾಂಚ್ ಆದ್ಮೇಲೆ ಈ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಚಾನೆಲ್ ಇಂದ ನಿಮಗೆ ದೊರೆಯಲಿದೆ. ಸೊ ಪ್ಲೀಸ್ ಕೈಂಡ್ಲಿ ಫಾಲೋ ಅವರ್ ಚಾನೆಲ್ ಅಂಡ್ ಲವ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.